ಹರಿ ಓಂ. ನಮಃ ಸರ್ವೇಭ್ಯಃ. ಅದ್ಯ ವ್ಯಾಕರಣಶಾಸ್ತ್ರ ಪ್ರವೇಶ ಕಕ್ಷಾಯಾಃ ತ್ರಯೋವಿಂಶತಿತಮಂ ದಿನಂ. ಅಗ್ರೆ ವಯಂ ಏಕವಾರಂ ಏತಾವತ್ ಪರ್ಯಂತಂ ತತ್ರ ಮೂಲಪಾಠಂ ಏಕವಾರಂ ಪಶ್ಯಾಮಃ. ಅತ್ರ ಏತಾವತಾ ತತ್ರ ಯಾಂತಾವಾಂತಾದೇಶ ಸಂಧಿಃ ಸಮಾಪ್ತಃ. ಅತ್ರ ಏಕವಾರಂ ಮೂಲಪಾಠಂ ದೃಷ್ಟ್ವಾ ಅಗ್ರೆ ಚರಾಮಃ. ಅತ್ರ ಏಚೋ ಯವಾ ಯವಃ ಇತ್ಯಸ್ಮಾತ್ ಯಾಂತಾವಾಂತಾದೇಶ ಆರಭ್ಯಮಾನಃ ಭವತಿ. ತಸ್ಮಾತ್ ಅಧ್ವ ಪರಿಮಾಣೆಚ್ಚ ಅತ್ರ ಏತಾವತ್ ಪರ್ಯಂತಂ ತತ್ರ ಯಾಂತಾವಾಂತಾದೇಶ ಸಂಧಿಃ ಭವತಿ. ಇದಾನಿಂ ಮೂಲಪಾಠಂ ಏಕವಾರಂ ಪಶ್ಯಾಮಃ. ಏಚೋ ಯವಾ ಯವಃ, ಅತ್ರ ಏಚಃ ಕ್ರಮಾತ್ ಔ ಐ ಔ, ಅತ್ರ ಐ ಅಪಿ ಭವೇತ್, ಕಿಮರ್ಥಂ ನಾಸ್ತಿ ಇತಿ ನ ಜಾನಾಮಿ. ಓಕೆ, ಕ್ರಮಾತ್ ಐ ಐ ಅತ್ರ ಅಸ್ತಿ. ಏಚಃ ಕ್ರಮಾತ್ ಐ ಔ ಐ ಔ ಏತೇ ಸ್ಯುಃ ಅಚಿ ಪರೇ ಇತಿ ತತ್ರ ಅರ್ಥಃ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಲೈನ್, ಬಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ವಿ ನೀಡ್ ಲಾಟ್ ಆಫ್ ಥಿಂಗ್ಸ್ ಟು ನೋ. ಓಕೆ, ಸೊ ಏಚಃ ಕ್ರಮಾತ್ ಐ ಔ ಐ ಔ ಏತೇ ಸ್ಯುಃ ಅಚಿ ಪರೇ. ಸೊ ದಿಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಮೀನಿಂಗ್. ಸೊ ವಿಲ್ ಗೋ ಟು ನೆಕ್ಸ್ಟ್ ಒನ್. ಅಗ್ರೆ ಯಥಾಸಂಖ್ಯಂ ಅನುದೇಶ ಸಮಾನಂ, ಅತ್ರ ಸಮಸಂಬಂಧಿ ವಿಧಿ ಯಥಾಸಂಖ್ಯಂ ಸ್ಯಾತ್. ಅತ್ರ ಸಮಸಂಬಂಧಿ ಕ್ಷಮ್ಯತಾಂ, ಸಮಸಂಬಂಧಿ ವಿಧಿ ಇತ್ಯುಕ್ತೆ ಯತ್ರ ಅಂಗದ್ವಯಂ ಭವತಿ ಅತ್ರ ಉಭಯತ್ರ ಅಪಿ ಅವಯವಾನಾಂ ಸಂಖ್ಯಾ ಸಮಾನಾ ಭವತಿ ತದನಂತರ ಸಮಸಂಬಂಧಿ ವಿಧಿ ಇತಿ ಉಚ್ಯತೆ. ತತ್ರ ಯಥಾಸಂಖ್ಯಂ ಭವತಿ, ಅತ್ರ ಪ್ರಥಮಸ್ಯ ಪ್ರಥಮಃ ದ್ವಿತೀಯಸ್ಯ ದ್ವಿತೀಯಃ ತಾದೃಶಂ. ಅತಃ ಏವ ಏಚಃ ಇತ್ಯತ್ರ ಏವೋ ಐ ಔ ಇತ್ಯತ್ರ ಏಕಾರಸ್ಯ ಅವಾದೇಶಃ ಓಕಾರಸ್ಯ ಆಯಾದೇಶಃ, ಕ್ಷಮ್ಯತಾಂ, ಏಕಾರಸ್ಯ ಅಯಾದೇಶಃ ಓಕಾರಸ್ಯ ಅವಾದೇಶಃ ಐಕಾರಸ್ಯ ಆಯಾದೇಶಃ ಔಕಾರಸ್ಯ ಆವಾದೇಶಃ ಏವಂ ಕ್ರಮೇಣ ತತ್ರ ವಿಧಿಃ ಭವತಿ. ಅತಃ ಯಥಾಸಂಖ್ಯಂ ಸ್ಯಾತ್ ಇತಿ ಅತ್ರ ಅರ್ಥಃ. ತೇನ ಉದಾಹರಣಾನಿ ಹರಯೇ ವಿಷ್ಣವೇ ನಾಯಕಃ ಪಾವಕಃ, ಏತಾನಿ ಉದಾಹರಣಾನಿ ಸಂತಿ. ಅಗ್ರೆ ಲೋಪಶಾಕಲ್ಯಸ್ಯ ಏತದ್ವಯಂ ಅದ್ಯ ದೃಷ್ಟವಂತಃ. ಅಪ್ಪು ಅವರ್ಣಪೂರ್ವಯೋಃ ಪದಾಂತಯೋಃ ಯವಯೋಃ ಲೋಪಃ ಲೋಪಃ ವಾ ಭವತಿ ಅಶಿ ಪರೇ ಇತ್ಯೇತದೇವ ತತ್ರ ಸರಳತೆಯ ಅವಗಮ್ಯತೆ ಮನ್ಯೆ. ಅಪು ಅವರ್ಣ ಪೂರ್ವಯೋಃ, ಇಟ್ ಇಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಅಪೂರ್ವ ಅವರ್ಣ ಪೂರ್ವಯೋಃ ಯವಯೋಃ ದ ಯಕಾರ ವಕಾರ ವಿಚ್ ಈಸ್ ಪ್ರಿಸೀಡೆಡ್ ಬೈ ದಟ್ ಅವರ್ಣ ಅಕಾರಾರ್ ಆಕಾರ. ಅತಃ ಅವರ್ಣ ಪೂರ್ವಯೋಃ ಯವಯೋಃ. ಪುನಃ ಪದಾಂತಯೋಃ ಯವಯೋಃ ದ ಯಕಾರ ವಕಾರ ಶುಡ್ ಬಿ ಅಟ್ ದ ಎಂಡ್ ಆಫ್ ದ ಪದ. ಸ ಪದಾಂತಯೋಃ ಯವಯೋಃ ಲೋಪಃ ವಾ ಭವತಿ, ದ ವಾ ಇಂಡಿಕೇಟ್ಸ್ ದಟ್ ವಿಕಲ್ಪಾರ್ಥ. ಸೊ ಆಪ್ಷನಲಿ ದ ಲೋಪ ಹ್ಯಾಪನ್ಸ್ ಅಶಿ ಪರೆ ವೆನ್ ಇಟ್ ಈಸ್ ಫಾಲೋಡ್ ಬೈ ಅಶ್ವರ್ಣ. ಸೊ ದಟ್ ಸಿಂಪಲ್ ಇಟ್ ಈಸ್ ದ ವ್ಯಾಖ್ಯ. ಅಂಡ್ ಅಗ್ರೆ ಅತ್ ಪೂರ್ವತ್ರ ಸಿದ್ಧಂ ಇತ್ಯಸ್ಯ ಸಪಾದ ಸಪ್ತಾಧ್ಯಾಯಿಂ ಪ್ರತಿ ತ್ರಿಪಾದಿ ಅಸಿದ್ಧ ತ್ರಿಪಾದ್ಯಾಮಪಿ ಪೂರ್ವಂ ಪ್ರತಿ ಪರಂ ಶಾಸ್ತ್ರಂ ಅಸಿದ್ಧಂ. ಸೊ ಅತ್ರ ಅಸಿದ್ಧ ಶಬ್ದಸ್ಯ ಕಃ ಅರ್ಥಃ, ನ ದೃಶ್ಯತೆ ತೇನ ಕ್ರಿಯಮಾನಂ ಕಾರ್ಯಂ ಅತ್ರ ನ ದೃಶ್ಯತೆ ಇತಿ ಅರ್ಥಃ. ಸೊ ಸಪಾದ ಸಪ್ತಾಧ್ಯಾಯಿಂ ಪ್ರತಿ ತ್ರಿಪಾದಿ ಅಸಿದ್ಧ, ತ್ರಿಪಾದಿ ಈಸ್ ನಾಟ್ ವಿಸಿಬಲ್ ಟು ಸಪಾದ ಸಪ್ತಾಧ್ಯಾಯಿ. ವೆನ್ ತ್ರಿಪಾದಿ ಇಸ್ ನಾಟ್ ವಿಸಿಬಲ್, ದಟ್ ಮೀನ್ಸ್ ನನ್ ಆಫ್ ದ ಸೂತ್ರಂಸ್ ಇನ್ ದ ತ್ರಿಪಾದಿ ಆರ್ ವಿಸಿಬಲ್ ಟು ಸಪಾದ ಸಪ್ತಾಧ್ಯಾಯಿ. ಸೊ ದ ಕಾರ್ಯಂಸ್ ದಟ್ ಆರ್ ಡನ್ ಬೈ ತ್ರಿಪಾದಿ ಆರ್ ಆಲ್ಸೋ ನಾಟ್ ಸೀನ್ ಬೈ ಸಪಾದ ಸಪ್ತಾಧ್ಯಾಯಿ. ಸೊ ಇನ್ ದಟ್ ಕೇಸ್ ಲೋಪಶಾಕಲ್ಯಸ್ಯ ಈಸ್ ನಾಟ್ ದ ಸೀನ್ ಬೈ ಆದ್ಗುಣ ದ ಗುಣ ಗುಣಾದೇಶ ನಿಯಮ. ಸೊ ಆಸ್ ಲೋಪಶಾಕಲ್ಯಸ್ಯ ಇಸ್ ನಾಟ್ ಸೀನ್ ದ ಕಾರ್ಯಂ ಡನ್ ಬೈ ದಟ್ ಈಸ್ ದ ಲೋಪ ಕಾರ್ಯಂ, ದ ಲೋಪ ಕಾರ್ಯಂ ಈಸ್ ಆಲ್ಸೋ ನಾಟ್ ಸೀನ್ ಬೈ ಸಪಾದ ಸಪ್ತಾಧ್ಯಾಯಿ. ಆಸ್ ದ ಲೋಪ ಕಾರ್ಯಂ ಇಸ್ ನಾಟ್ ಸೀನ್ ದ ಸಪಾದ ಸಪ್ತಾಧ್ಯಾಯಿ ಸ್ಟಿಲ್ ಥಿಂಗ್ಸ್ ದಟ್ ದರ್ ಇಸ್ ಅ ಯಕಾರ, ಸೊ ಇಟ್ ವಿಲ್ ನಾಟ್ ಎಂಟರ್ ದರ್. ಸೊ ದಟ್ಸ್ ವಾಟ್ ಇಸ್ ಗಿವನ್ ಹಿಯರ್ ಇನ್ ದ ಶಾರ್ಟರ್ ವೇ. ಸೊ ಸಪಾದ ಸಪ್ತಾಧ್ಯಾಯಿಂ ಪ್ರತಿ
ತ್ರಿಪಾದಿ ಅಸಿದ್ಧ. ಪುನಃ ತ್ರಿಪಾದ್ಯಾಮಪಿ ಪೂರ್ವಂ ಪ್ರತಿ ಪರಂ ಶಾಸ್ತ್ರಂ ಅಸಿದ್ಧಂ. ಇವನಿಂದ ತ್ರಿಪಾದಿ ದ ಪರಶಾಸ್ತ್ರ ದ ಪರಸೂತ್ರಂ ಈಸ್ ನಾಟ್ ಸೀನ್ ಇನ್ ದ ಈಸ್ ನಾಟ್ ಸೀನ್ ಬೈ ದ ಪ್ರೀವಿಯಸ್ ಸೂತ್ರಂಸ್. ಸೊ ದಟ್ಸ್ ಅಗೇನ್ ವಿ ಹ್ಯಾವ್ ಸೀನ್ ಇನ್ ದ ಲಾಸ್ಟ್ ಸೆಷನ್. ಸೊ ಬಿಕಾಸ್ ಆಫ್ ದಿಸ್ ದ ಗುಣಸಂಧಿ ಈಸ್ ಪ್ರಾಹಿಬಿಟೆಡ್ ಆಫ್ಟರ್ ಲೋಪಶಾಕಲ್ಯಸ್ಯ. ಅಂಡ್ ಬಿಕಾಸ್ ಆಫ್ ದಟ್ ಅಗೇನ್ ಲೋಪಶಾಕಲ್ಯಸ್ ಇಸ್ ಅ ವಿಕಲ್ಪಿಕ ಇಸ್ ಅಪ್ಲೈಡ್ ಆಪ್ಷನಲಿ. ಸೊ ವಿ ಲವ್ ಟೂ ಫಾರ್ಮ್ಸ್ ಅಂಡ್ ಎಕ್ಸಾಂಪಲ್ ಇಸ್ ಆರ್ ಇಹ ವಿತ್ ಲೋಪ ಅಂಡ್ ಆರ್ ಇಹ ಇಸ್ ಅಗೇನ್ ವಿತೌಟ್ ಲೋಪ. ಅಂಡ್ ಸಿಮಿಲರ್ಲಿ ವಿಷ್ಣ ಇಹ ಇತ್ಯತ್ರ ಅಪಿ ವಿತ್ ಲೋಪ ವಿಷ್ಣ ಇಹ ಅಂಡ್ ವಿತೌಟ್ ಲೋಪ ವಿಷ್ಣವಿಹ. ಸೊ ದೀಸ್ ಆರ್ ದ ಟೂ ಫಾರ್ಮ್ಸ್ ವಿಲ್ ಗೆಟ್. ಅಂಡ್ ಅನದರ್ ಒನ್ ವಾಂತೋ ಇ ಪ್ರತ್ಯಯ ಅರ್ಥ ಯಕಾರಾದೌ ಪ್ರತ್ಯಯ ಪರೇ ಓದೌ ತೋಹೋ ಔ ಔ ಏತೌ ಸ್ತಃ. ಉದಾಹರಣ ಗವ್ಯಂ ನಾವ್ಯಂ. ಯಕಾರಾದೌ ಪ್ರತ್ಯಯ ಪರೇ ವೆನ್ ಯಕಾರಾದಿ ಪ್ರತ್ಯಯ ಇಸ್ ಫಾಲೋಡ್ ಬೈ ಐ ಮೀನ್ ವೆನ್ ವಿನ್ ಯಕಾರಾದಿ ಪ್ರತ್ಯಯ ಫಾಲೋಸ್ ದ ಓಕಾರ ಆರ್ ಔಕಾರ ದೆನ್ ಔ ಅಂಡ್ ಔ ದೀಸ್ ಟು ದೇ ಕಮ್ ಎಸ್ ಆದೇಶ ರೆಸ್ಪೆಕ್ಟಿವ್ಲಿ. ಫಾರ್ ಓಕಾರ ಗೆಟ್ಸ್ ಅವಾದೇಶ, ಔಕಾರ ಗೆಟ್ಸ್ ಅವಾದೇಶ. ಅಂಡ್ ಸೋ ವಿ ಗೆಟ್ ದ ಟೆಕ್ಸ್ ಫಾರ್ಮ್ಸ್ ಲೈಕ್ ಗವ್ಯ ಅಂಡ್ ನಾವ್ಯ. ಅಂಡ್ ಗವ್ಯಂ ನಾವ್ಯಂ ದೇ ಆರ್ ದ ವಿಭಕ್ತಿ ಫಾರ್ಮ್ಸ್. ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ ರೂಪೇ ಗವ್ಯಂ ನಾವ್ಯಂ ಎಂಬ ರೂಪಾನಿ ಭವಂತಿ. ಅನಂತರಂ ಅಧ್ವ ಪರಿಮಾಣೆ ಚ ಇತ್ಯಾದ ವಾರ್ತಿಕಂ ಅತ್ರ ಅಂತರ್ಭೂತಂ ಭವತಿ. ತಸ್ಯ ಅರ್ಥಃ ಅಧ್ವ ಪರಿಮಾಣೆ ಅರ್ಥೇ ಗೋರ್ಯೂತೌ ಇತ್ಯತ್ರ ಅವಾದೇಶಃ ಭವತಿ ಲೋಕ ಪ್ರಯೋಗೆ. ಅನ್ಯತ್ರ ತಾದೃಶ ಪ್ರಯೋಗಃ ನ ಭವತಿ. ಅತಃ ಗವ್ಯೂತಿಃ ಇತಿ ಅವಾದೇಶ ಕೃತೆ ಗವ್ಯೂತಿಃ ಇತಿ ರೂಪಂ ಸಿದ್ಧ್ಯತಿ. ಪುನಃ ಲೋಕೇ ಅನ್ಯೇಷು ಅರ್ಥೇಷು ಅಧ್ವ ಪರಿಮಾಣೆ ಇತ್ಯರ್ಥಂ ವಿಹಾಯ ಅನ್ಯೇಷು ಅರ್ಥೇಷು ಗೋಯೂತಿಃ ಇತ್ಯೇವ ಪ್ರಯೋಗಃ. ಪುನಃ ಅನ್ಯದಪಿ ವಾರ್ತಿಕಂ ವಯಂ ದೃಷ್ಟವಂತಃ ಗೋರ್ಯೂತ ಛಂದಸ್ ಉಪಸಂಖ್ಯಾನಂ ಇತ್ಯನೇನ ವೇದೇಷು ಅವಾದೇಶಃ ಭವತಿ. ಅತಃ ಗವ್ಯೂತಿಃ ಇತಿ ಶಬ್ದಃ ವೇದೇಷು ದೃಶ್ಯತೆ. ಲೋಕೇ ಅಧ್ವ ಪರಿಮಾಣೆ ಅರ್ಥೇ ಗವ್ಯೂತಿ ಶಬ್ದಃ ಭವತಿ. ಅನ್ಯತ್ರ ಸರ್ವತ್ರ ಗೋಯೂತಿಃ ಇತ್ಯೇವ ತತ್ರ ಪ್ರಯೋಗಃ. ಅಸ್ತು, ಎತಾವತಾ ತತ್ರ ಮೂಲಪಾಠ ಇದಾನಿಂ ಸಮಾಪ್ತಃ. ಪ್ರಶ್ನಾಃ ಸಂತಿ ವಾ? ಎನಿ ಕ್ವೆಶ್ಚನ್ಸ್ ಸೋ ಫಾರ್? ವಾರ್ತಿಕ ದ್ವಯಂ ಅಸ್ತಿ. ವಾರ್ತಿಕ ದ್ವಯಂ ಪ್ರಯೋಗಂ ಭವತಿ ಯಾ ಇತೋಪಿ ಅಧಿಕ ಪದಾನಿ ಸಂತಿ. ನನ್ನ ಅವಗಮ್ಯತೆ, ಪುನಃ ಏಕವಾರ ವದತಿ ವಾ? ಎತದ್ವಾರ್ತಿಕಂ ಗೋ ಪ್ಲಸ್ ಯುತಿ ಇತ್ಯತ್ರ ಏವ ಅಸ್ಯ ವಾರ್ತಕಸ್ಯ ಪ್ರಯೋಜನ, ಅನ್ಯತ್ರ ನಾಸ್ತಿ. ಸೊ ದಿಸ್ ಇಸ್ ದಿಸ್ ವಾರ್ತಿಕಂ ಇಸ್ ಫ್ರೇಮ್ಡ್ ಓನ್ಲಿ ಫಾರ್ ಗೋ ಯುತಿ. ಕರೆಕ್ಟ್, ಇಟ್ಸ್ ಕರೆಕ್ಟ್ ಕರೆಕ್ಟ್, ಇಟ್ಸ್ ಫಾರ್ ಓನ್ಲಿ ಸಿಂಗಲ್ ವರ್ಡ್. ಸಾರಿ, ವಾಟ್ ಇಸ್ ದಟ್? ಯೆಸ್ ಯೆಸ್ ಕರೆಕ್ಟ್, ಫಾರ್ ಸಿಂಗಲ್ ವರ್ಡ್ ವಿ ಹ್ಯಾವ್ ಟೂ ವಾರ್ತಿಕಂಸ್. And one Vartikam for Veda and one Vartika for Loka. See, aneha padani santi chetu uttamam. But ekam eva padam asti. No, which it doesn't matter whether we have a single word or multiple words. But the word, we cannot derive the right form of the word if we do not have this Vartikam. And if we cannot derive the right word, then Shastra becomes wrong. So to fix that problem, they have introduced this single vartikam, even if it is a single word. So there are many such instances. Even there are sutrams
which are very, very specific to single word. So we'll see that later actually. That there are sutrams itself written by Panini to address a single word actually. So he takes that much precision, he takes to fix the apashabdas actually. And the missed out things are actually fixed by the Vartikas. It's not a Shastriya Prayoga. Yeah, in the Loka Gavyuti Shabda is there, but with the Shastra, with the existing sutrams, it cannot be derived unless we have this Adva Parimana Che Vartikam. So that's why it is introduced. But Kim Prayoga Karaniyam? Anavagamyate. Gavyuti Dvayam Api. No, that's what is clearly said. Adva Parimanecha Gavyutihi Anyatra Goyutihi Loke. So in the Loka, in the meaning of Adva Parimana, you have to use Gavyuti Shabda. In the other meanings, you have to use Goyuti. That's what it says clearly. So, Eka Padam Eva. Eka Padam Kutra? Gavyutihi Eva Vartikam. Ma'am. So, this Vartikam is to derive only Gavyuti. Yes. नमस्कारः महोदय. नमस्कारः. वेरि बेसिक् क्वश्चन् अस्ति. एचव्यवः अत्र पूर्वपदस्य अन्तिमक्षरं स्वरः परपदस्य आद्याक्षरमस्ति स्वरः अचिपरे इति अस्ति किल. अत्र ओकारस्य परे केवलं य अथवा इ अस्ति चेत् एव तत्र वान्तो इ प्रत्यये इति भवति. एकारस्य वा ऐकारस्य वा नास्ति किल. केवलं यक इ अस्ति चेत् एव न, अन्य किमपि अस्ति चेत् एव भवति वा इति. नो, इट्स् वेरि वेरि नेरोड् रूल्. सो वेर् द लेफ्ट् हेण्ड् सैड् हेस् ओन्लि टु लेटर्स् ओ आर् औ प्लस् द रैट् हेण्ड् सैड् विल् हेव् सम् यकारादि प्रत्यय. It should be a pratyaya and the pratyaya should start with yakara. Oh, then only it happens. There is no other letter. No. Dhanyavada. Namaste Acharya. Namaste. Yes. E asti kalu e pratyaye. Aam. It is a kati pratyaya asti e pratyaye. Yuti is not pratyaya, apratyaya. परन्तु तत्र केचन प्रत्ययाः सन्ति न्या यत् इत्येवं, परन्तु गणनां न कृतवान् अहं. बट् ओन्लि देर् आर् एक्चुलि तद्धित प्रत्ययास्. अध्वन् इति प्रातिपदिकं, पुंलिङ्गप्रातिपदिकं, तस्य अर्थः मार्गः अथवा डिस्टेन्स् आर् मार्गः इति अर्थः. मार्गः इति अर्थः. अध्वपरिमाणं मीन्स् इट्स् मेशरिङ्ग् द मार्ग, दट् इस् बेसिकलि डिस्टेन्स्. So if there is, correct. It's the same Gavyuti. If you want to use it for some other unit of measure, maybe some quantity or something else, then this rule will not apply there. It will be still Goyuti. I don't know whether we have such usages, but here. Goyuti hi apashabdam va? न अध्वपरिमाणे अर्थे गोयुतिः अपशब्दः. गवां समूहः तत्र गोयुतिः इति साधुशब्दः. परन्तु तत्र गवां समुदायः इत्यत्र गव्युतिः अपशब्दः अपशब्दः. अस्तु, धन्यवादः. वयम् अग्रिमकक्षायां मेलिष्यामः.